हाय एवरीवन, वेलकम बैक। सो इवत्तु नानु ಮಧ್ಯಾಹ್ನದಷ್ಟೊತ್ತಿಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಮತ್ತು ನಿಮ್ಮಲ್ಲಿ ಸೆಕೆ ಹೇಗುಂಟು ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಇಲ್ಲಿ ಅಂತೂ ಸೆಕೆ ಅಂದರೆ ಕುತ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಜೋರುಂಟು ಸೆಕೆ. ಇಲ್ಲೆಲ್ಲ ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಹೆಚ್ಚು ನಾವು ರೂಮಲ್ಲೇ ಇರ್ತೇವೆ, ಇಲ್ಲಿ ಹೊರಗೆ ಅಷ್ಟು ಅಂದರೆ ಬಾಲ್ಕನಿಯಲ್ಲಿ ಫುಲ್ ಓಪನ್ ಇರ್ತದಲ್ವ, ಸೊ ಹಾಗಾಗಿ ಜಾಸ್ತಿ ಬಿಸಿ ಆಗ್ತದೆ ಇಲ್ಲಿ. ಹಾಗಾಗಿ ಸೊ ನಿನ್ನೆ ನೀವು ಈ ಫ್ಲೋಟ್ ಶಿಗ್ಮೋತ್ಸವದ ವಿಡಿಯೋ ಕೂಡ ನೋಡಿದ್ದೀರಿ. ಸೊ ಇವತ್ತು ವ್ಲಾಗ್ ಮಾಡುವ ಅಂಥೇಳಿ ವ್ಲಾಗ್ ಮಾಡ್ತಿದ್ದೇನೆ. ನಿನ್ನೆ ವ್ಲಾಗ್ ಮಾಡಿರಲಿಲ್ಲ, ಸಂಜೆ ಅಲ್ಲಿ ಹೋಗಿದ್ದೇವಲ್ವ, ಆಗ ನಿಮ್ಮ ಜೊತೆ ಶೇರ್ ಮಾಡುವ ಅಂಥೇಳಿ ಅದನ್ನು ಸ್ವಲ್ಪ ಶೂಟ್ ಮಾಡಿದ್ದೆ. ಸೊ ಇನ್ನೂ ಕೂಡ ತುಂಬ ಇತ್ತು ಅಲ್ಲಿ, ಬಟ್ ನಮಗೆ ಲೇಟ್ ಆಯ್ತು ಅಂಥೇಳಿ. ಇವತ್ತು ಬೆಳಿಗ್ಗೆ ಇವರಿಗೆ ಡ್ಯೂಟಿಗೆ ಕೂಡ ಹೋಗ್ಲಿಕ್ಕಿತ್ತಲ್ವ, ಹಾಗಾಗಿ ನಾವು ಸ್ವಲ್ಪ ಬೇಗವೇ ಅಲ್ಲಿಂದ ಹೊರಟೆವು. ಹಾಗಾಗಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತೆಂತ, ಸೊ ಇವತ್ತು ನಾನು ಊಟಕ್ಕೆ ಬಸಳೆ ಸಾರು ಮಾಡಿದ್ದೇನೆ ಮತ್ತು ಬದನೆ ಫ್ರೈ. ಬಸಳೆ ನಾನು ಮೊನ್ನೆ ಮನೆಗೆ ಹೋಗಿದ್ದೆ ಅಲ್ವ, ಆಗ ನನ್ನ ಚಿಕ್ಕಪ್ಪ ತಗೊಂಡು ಬಂದಿದ್ದರು. ಚಿಕ್ಕಪ್ಪನ ಮಗ, ನಾನು ಮೊದಲು ಒಂದ್ಸಲ ಹೇಳಿದ್ದೆ ನಿಮ್ಮ ಹತ್ರ, ಚಿಕ್ಕಪ್ಪನ ಮಗನಿಗೆ ಹಾಗೆ ತರಕಾರಿ ಹೂವಿನ ಗಿಡ ಎಲ್ಲ ನೆಡಲಿಕ್ಕೆ ಇಂಟ್ರೆಸ್ಟ್ ಅಂಥೇಳಿ. ಈ ಸಲ ಕೂಡ ಅವ ಬಸಳೆ ಮಾಡಿದ್ದಾನೆ. ಸೊ ಲಾಸ್ಟ್ ಟೈಮ್ ಕೂಡ ಮಾಡಿದ್ದ, ಆಗ ನಾನು ತಗೊಂಡು ಬಂದಾಗ ನಿಮ್ಮ ಜೊತೆ ಹೇಳಿದ್ದೆ ಅವನಿಗೆ ತುಂಬ ಇಂಟ್ರೆಸ್ಟ್ ಅಂಥೇಳಿ. ಸೊ ಹಾಗೆ ಈ ಸಲ ಕೂಡ ಮಾಡಿದ್ದಾನೆ. ಸೊ ಅದನ್ನು ಈ ಸಲ ಕೂಡ ನಾನು ತಗೊಂಡು ಬಂದಿದ್ದೇನೆ. ಸೊ ಅದರದ್ದೇ ಸಾರು, ನಮಗಿಬ್ಬರಿಗೂ ಕೂಡ ಬಸಳೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅದರದ್ದೇ ಸಾರು ಮಾಡಿದ್ದೇನೆ ಮತ್ತು ಬದನೆ ಫ್ರೈ ಮಾಡೋದು. ಬಸಳೆ ಇದ್ದರೆ ನಮಗೆ ಬೇರೆ ಏನು ಸೈಡ್ ಡಿಶ್ ಬೇಕಂಥೇಳಿ ಇರುವುದಿಲ್ಲ. ಬದನೆ ಇತ್ತು, ಹಾಗಾಗಿ ಬದನೆದು ಸಾರು ಮಾಡುವ ಅಂಥೇಳಿ, ಸಾರಿ ಸಾರಲ್ಲ ಫ್ರೈ ಮಾಡುವ ಅಂಥೇಳಿ ಅದಕ್ಕೆ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದೇನೆ. ಮಸಾಲೆಗೆ ಏನೆಲ್ಲ ಹಾಕಿದೆ ಅದನ್ನೀಗ ಆ್ಯಡ್ ಮಾಡ್ತೇನೆ, ನೀವು ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಮಸಾಲೆಗೆ ನಾನು ಮೆಣಸಿನ ಹುಡಿ, ಅರಶಿನ, ಉಪ್ಪು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆಯೇ ಇಂಗು, ಇದು ಅಂಟಿಂಗು ಉಂಟಲ್ವ ಅದು ತುಂಬ ಒಳ್ಳೆ ಫ್ಲೇವರ್ ಉಂಟು ಇದಕ್ಕೆ. ಸೊ ಇಷ್ಟನ್ನು ತಗೊಂಡಿದ್ದೇನೆ. ಇದನ್ನೀಗ ನಾವು ಸ್ವಲ್ಪ ನೀರು ಹಾಕಿ ಒಂದು ಥಿಕ್ ಪೇಸ್ಟ್ ರೆಡಿ ಮಾಡಿಕೊಳ್ಳುವ. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೀವು ನಿಂಬೆ ರಸ ಬೇಕಾದರೂ ಕೂಡ ಸೇರಿಸ್ಬೋದು, ಬಟ್ ನಾನು ಇಲ್ಲಿ ಸೇರಿಸ್ಕೊಳ್ಳಿಲ್ಲ. ನೋಡಿ, ಈ ರೀತಿ ದಪ್ಪ ಪೇಸ್ಟ್ ರೆಡಿ ಮಾಡಿದ್ದೇನೆ. ಜಾಸ್ತಿ ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮತ್ತು ನಾವು ರವೆ ಅಪ್ಲೈ ಮಾಡುವಾಗ ಅದು ಹಿಡ್ಕೊಳ್ಳೋದಿಲ್ಲ. ಅದಕ್ಕೆ ಸ್ವಲ್ಪ ದಪ್ಪವೇ ಪೇಸ್ಟ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಿಕೊಳ್ಳಿ. ಜಾಸ್ತಿ ಖಾರ ಕೂಡ ಅಷ್ಟು ಒಳ್ಳೆಯದಾಗೋದಿಲ್ಲ ಈ ಬದನೆಗೆ, ಲೈಟಾಗಿ ಖಾರ ಇದ್ದರೆ ಸಾಕಾಗ್ತದೆ. ಮತ್ತು ಇದಕ್ಕೆ ಗರಂ ಮಸಾಲೆ ಎಲ್ಲ ಹಾಕೋದು ಬೇಡ. ಹಾಗೆ ನೋಡಿ, ಎಲ್ಲ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಬಸಳೆ ಕೂಡ ಹಾಕ್ತಾ ಹೊರಗಿಂದ ಒಂದು ಹಾಕಲಿಕ್ಕೆ ಒಂದು ನೇಮ್ ಬೋರ್ಡ್ ಹಾಗೆ ಮಾಡಿದ್ದೇವೆ. ಸೊ ಅದನ್ನು ಹೇಗೆ ಮಾಡಿದೆ ಅಂಥೇಳಿ ನಾನು ಶೂಟ್ ಮಾಡಲಿಲ್ಲ, ಸಿಂಪಲ್ ಆಗಿ ಮಾಡಿದ್ದು, ಹಾಗಾಗಿ ಮತ್ತೆ ಅದನ್ನು ಶೂಟ್ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ ಈ ರೀತಿ, ಎವ್ರಿ ಫ್ಯಾಮಿಲಿ ಹ್ಯಾಸ್ ಅ ಸ್ಟೋರಿ, ವೆಲ್ಕಮ್ ಟು ಅವರ್ಸ್ ಅಂಥೇಳಿ ಬರೆದು ಇಲ್ಲಿ ನಮ್ಮ ಹೆಸರು ಹಾಕಿದ್ದೇವೆ. ಸೊ ಇದನ್ನು ನಾವು ಮಾಡಿದ್ದು ಈ ವೇಸ್ಟ್ ಬಾಕ್ಸ್ ಇರ್ತದಲ್ವಾ, ಅದನ್ನು ಕಟ್ ಮಾಡಿ ಈ ರೀತಿ ಒಂದು ಮನೆ ಶೇಪ್ ಮಾಡಿ, ಇಲ್ಲಿ ಒಂದು ಸಣ್ಣ ಒಂದು ಪೀಸ, ಮತ್ತು ಅದನ್ನು ಜಾಯಿಂಟ್ ಮಾಡಲಿಕ್ಕೆ ಈ ರೀತಿ ಒಂದು ಅದರದ್ದೇ ಬಾಕ್ಸ್ ಇದ್ದೆ ಪೀಸ್ ತೆಗೆದು ಹೀಗೆ ಹಾಕಿದ್ದೇವೆ. ನೋಡಿ, ಇದನ್ನೀಗ ಟೂ ವೇ ಟೇಪಲ್ಲಿ ಹೊರಗಿಂದ ಸ್ಟಿಕ್ ಮಾಡ್ತೇವೆ. ಇದಕ್ಕೆ ನಾನು ಯೂಸ್ ಪೇಂಟ್, ಅಕ್ರಿಲಿಕ್ ಪೇಂಟನ್ನು ಯೂಸ್ ಮಾಡಿದ್ದೇನೆ. ಬರೆದು ಕೊಡ್ತದ ನನಗೆ ಹಸ್ಬೆಂಡ್. ಸೊ ಹಾಗೆ ಮತ್ತೆ ವಾರ್ನಿಷ್, ಅದೆಲ್ಲ ಒಣಗಿದ ಮೇಲೆ ವಾರ್ನಿಷ್ ಮೇಲಿಂದ ಅಪ್ಲೈ ಮಾಡಿದ್ದೇನೆ. ವಾರ್ನಿಷ್ ಹಾಕೋದ್ರಿಂದ ಅದು ಸ್ಮೂತ್ ಕೂಡ ಆಗೋದಿಲ್ಲ, ಇದು ರಟ್ಟಿನ ಇದಲ್ವ, ಹಾಗಾಗಿ ಸ್ಮೂತ್ ಆಗೋದಿಲ್ಲ, ಹಾಗೆ ಶೈನಿಂಗ್ ಕೂಡ ಬರ್ತದೆ. ನೋಡಿ, ಇದನ್ನು ಹಾಕಲಿಲ್ಲ, ಮತ್ತೆ ಹೋಗಿ ಹಾಕಬೇಕು.
ಸೊ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಅಲ್ಲಿ ಹೊರಗೆ ಹಾಕಿದ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಮಾಡೋದು ಯಾಕೆ ಹೇಗಂತ ಹೇಳಿ ಶೇರ್ ಮಾಡಲಿಲ್ಲ, ಯಾಕಂದರೆ ತುಂಬ ಸಿಂಪಲ್ ಅಲ್ವಾ, ಹಾಗಾಗಿ ಶೇರ್ ಮಾಡಲಿಲ್ಲ. ಸೊ ಮತ್ತೆಂತ, ಮತ್ತೇನಿಲ್ಲ, ಇಷ್ಟೇ ಇವತ್ತಿನ ವಿಶೇಷ. ಅನ್ನ ಆಗಲಿಲ್ಲ, ಅನ್ನ ಇನ್ನಾಗಬೇಕು. ಟೈಮ್ ನೋಡಿ 12:30 ಆಗ್ತಾ ಬಂತು. 1 ಗಂಟೆ ಅಷ್ಟೊತ್ತಿಗೆ ಅನ್ನ ಮಾಡ್ತೇನೆ. ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಹಾಗಾಗಿ. ಸೊ ನಮ್ಮ ಶೂರ್ಯಾಕ್ ನೋಡಿ, ತಗೊಳ್ಳುವಾಗ ನೀವು ನೋಡಿದ್ರಲ್ವ, ಅಲ್ಲಿಟ್ಟಿದ್ದೇವೆ. ಅಲ್ಲಿಂದನೇ ಸ್ಲಿಪ್ಪರ್ಸ್ ಚಪ್ಪಲೆಲ್ಲ ಹಾಕ್ಕೊಂಡು ಹೋಗಲಿಕ್ಕೆ, ಬಂದು ಇಡಲಿಕ್ಕೆ ಕೂಡ ಈಸಿ ಆಗ್ತದಲ್ವ. ಹಾಗಾಗಿ ಮತ್ತೆಂತ, ಮತ್ತೆ ಸ್ಪೆಷಲ್ ಏನಿಲ್ಲ. ಹಾಗಾಗಿ ನಾನು ಅಜಿತ್ ಬಂದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಓಕೆ ಅಲ್ವಾ? ವೆಯ್ಟ್ ಮಾಡ್ತಿರಲ್ವ ನನಗೆ? ಓಕೆ, ಹಾಗಾದರೆ ನಾನು ಮತ್ತೆ ಸಿಗ್ತೇನೆ. ಬಾ ಬಾಯ್. ಹೇಗುಂಟು? ಫಸ್ಟ್ ಕ್ಲಾಸ್. ವೈಜೇಶ್ ಅಂದು ಬಸಳೆ. ವೈಜೇಶ್, ನಿಂಗೆ ಥ್ಯಾಂಕ್ ಯು, ಯಾಕಂದ್ರೆ ನೀನು ಒಳ್ಳೆ ಬಸಳೆ ಕೊಟ್ಟಿದ್ದಿ. ಹಾಗೆ ಹೀಗೇನೆ ನೀನು ಇನ್ನೂ ಬಸಳೆದ ರಾಜ ಆಗ್ಬೇಕು. ಬಸಳೆ ಮಾಡ್ಬೇಕು ನೀನು, ಮತ್ತೆ ನಮ್ಗೆ ಕೊಡ್ತಾ ಇರ್ಬೇಕು. ಆಯ್ತಾ? ಥ್ಯಾಂಕ್ ಯು. ಎಲ್ಲಿಗೆ ಹೊರಟಿದ್ದೀರಿ? ಫೈನಲಿ ಇದಕ್ಕೆ ಮಾಡಿದ್ದಕ್ಕೆ ಮುಹೂರ್ತ ಸಿಕ್ತು. ಹೊರಗೆ ಅಂಟಿಸೋದು, ಈಗ ನಾವು ಹೊರಗೆ ಹೋಗುದು. ಅಂಟಿಸ್ಲಿಕ್ಕೆ ಎಂತ ಹಾಕಿದ್ದೀರಿ ತೋರಿಸಿ? ಟೇಪ್. ಆಯ್ತಾ? ಡನ್ನ ಡನ್ ಮಾಡ್ಕೊಂಡು ಬಂದಿದ್ದೆ. ಹೇಗೆ ಕಾಣ್ತದೆ? ಫಸ್ಟ್ ಕ್ಲಾಸ್. ನಿಮ್ಮ ಹತ್ರ ಈಗ ಫಸ್ಟ್ ಕ್ಲಾಸ್ ಹೇಳ್ತಿದ್ದಾರೆ, ನನ್ನ ಹತ್ರ ಹೇಳ್ತಾರೆ ಅದು ಒಳ್ಳೆ ಕಾಣುದಿಲ್ಲ ಅಂತ. ನಿಮ್ದೆಂತ ಡಾನ್ಸ್? ಹೂ ಬೈ ಹೂ ಪುಗಾಡಿ ಪೂ. ನೋಡಿ ಇವ್ರು ಎಂತ ಗೊತ್ತುಂಟ, ಹೋಗಿ ಬರುದು ಡ್ರೆಸ್ ಅಲ್ಲಿ, ಡೈನಿಂಗ್ ಟೇಬಲ್ ಚೇರ್ ಅಲ್ಲಿ ಹಾಕುದು ಯಾವಾಗ್ಲೂ ಕೂಡ. ಹೌದು ನೋಡಿ ನೋಡಿ ನೋಡಿ, ಈಗ ತೆಗೆದ್ರು ನೋಡಿ, ಹಿಂದಿಂದ ಹಿಡ್ಕೊಂಡಿದ್ದಾರೆ ನೋಡಿ ನೋಡಿ ನೋಡಿ. ಸೊ ಇವತ್ತು ನೆಕ್ಸ್ಟ್ ಡೇ ಸಂಜೆ ನಾವು ಇಲ್ಲಿ ಗೋವಾದಲ್ಲಿ ಗುಲಾರ್ ಅಂತೇಳಿ ಆಗ್ತದೆ ಇದು, ಈ ಟೆಂಪಲಲ್ಲಿ ತುಂಬ ದೊಡ್ಡದಾಗಿ ಆಗ್ತದೆ. ಸೊ ಹಾಗಾಗಿ ಅಲ್ಲಿ ಹೋಗಿದ್ದೇವೆ. ನಾನು ಇಲ್ಲಿ ಹೋದ ಮೇನ್ ರೀಸನ್ ಅಂದರೆ ನಿಮಗೆ ತೋರಿಸ್ಲಿಕ್ಕೆ ಅಂತಲೇ. ಇಲ್ಲಿ ಜಾಸ್ತಿ ಅಂದರೆ ಹುಡುಗಿಯರೆಲ್ಲ ಜಾಸ್ತಿ ಇಲ್ಲ, ನೀವು ನೋಡ್ತಿರ್ಬೋದು ಇದ್ದಾರೆ ಆದರೆ ಜಾಸ್ತಿ ಇಲ್ಲ. ನಿಮಗೆ ತೋರಿಸ್ಬೇಕಂತ ಹೇಳಿಯೇ ನಾನು ಹೋದದ್ದು. ಸೊ ನೋಡಿ ಅಲ್ಲಿ ದೇವರದ್ದು ಪಲ್ಲಕ್ಕಿ ಉಂಟು. ಸೊ ಅದಕ್ಕೆ ಕೂಡ ಕಲ್ಲರ್ ಅಂದರೆ ಗುಲಾರ್ ಇದು ಮಾಡ್ತಿದ್ದಾರೆ. ಜನ ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂದರೆ ರೋಡಲ್ಲೆಲ್ಲ ಫುಲ್ ಜನವೇ. ಸೊ ನಾನೊಂದು ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನನಗೆ ಇಲ್ಲ, ನೋಡುವ. ನನಗೆ ಯಾರ ಹತ್ರ ಆದರೂ ಕೇಳಿ ಗೊತ್ತಾದರೆ ನಿಮಗೆ ನಾನು ಶೇರ್ ಮಾಡ್ತೇನೆ. ಸೊ ನೋಡಿ ಇದು ದಾಮೋದರ್ ದೇವಸ್ಥಾನ. ಸೊ ಈಗ ನಾವು ಟೆಂಪಲ್ ಒಳಗೆ ಬಂದಿದ್ದೇವೆ. ಇಲ್ಲಿ ನನ್ನ ಗಂಡ ಇದ್ದಾರೆ ನೋಡಿ, ಅವರ ಪರಿಚಯ ಆದರೂ ಆಗ್ತದೆ ನಿಮಗೆ. ಕಲ್ಲರಲ್ಲಿ ಮುಳುಗಿ ಹೋಗಿದ್ದಾರೆ. ಸೊ ಇನ್ನು ಟೆಂಪಲಲ್ಲಿ ಸ್ವಲ್ಪ ಹೋಗಿ ಮತ್ತೆ ನಾವು ಮನೆಗೆ ಹೊರಡೋದು.
ओके नाविन्नु स्वल्प होत्तल्ले होरडतेवे मनेगे ಇಲ್ಲಿ ಪಾರ್ಕಿಂಗ್ ಕೂಡ ಹತ್ತಿರದಲ್ಲಿ ಇಲ್ಲ ಸ್ವಲ್ಪ ದೂರದಲ್ಲೇ ಉಂಟು ಸೊ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ಈಗ ರಿಟರ್ನ್ ಹೋಗುವಾಗ ಕೂಡ ಜನ ನೋಡಿ ನಾವು ಹೋಗುವಾಗ ಕೂಡ ಜನ ಬರ್ತಾನೆ ಇದ್ದರು ಸೊ ಓಕೆ ಹಾಗಾದರೆ ನಾನು ನಾಳೆ ಸಿಗ್ತೇನೆ ನಿಮಗೆ ಹೊಸ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಲೀವ್ ಲಾಫ್ ಆ್ಯಂಡ್ ಲವ್